ಸರ್, ನಾನು ನಿನ್ನೆ ರಾತ್ರಿನೇ ಹೋಗೋನಿದ್ದೆ. ಮೈಸೂರಿಗೆ ಬಂದ್ರ ಮೇಲೆ ಸುತ್ತೂರು ಮಠಕ್ಕೆ ಬರದೇ ಇದ್ರೆ ಅದು ತೃಪ್ತಿ ಆಗಲ್ಲ, ಮೈಸೂರು ಭೇಟಿ ಪೂರ್ಣ ಆಗಲ್ಲ. ಆ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಉಳ್ಕೊಂಡೆ. ಬೆಳಿಗ್ಗೆನೆ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಬೇಕು ಹಂಗೆ ಕರೆದಿದ್ರು, ಭೇಟಿ ಆಗಿ. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರ್ತಾರೆ ದಸರಾ ಸಂದರ್ಭದಲ್ಲಿ, ಇನ್ನೊಂದು ಕಡೆ ಚುನಾವಣೆಗೆ ಒಂಥರ ಹತ್ರ ಆಗ್ತಿದ್ರು, ಚುನಾವಣಾ ಅಸ್ತ್ರವಾಗಿ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿ ಅವರು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು. ಲಾಭ ಏನಾಗಲ್ಲ, ಇಡೀ ರಾಜ್ಯದಿಂದ ಒಂದಷ್ಟು ಜನರನ್ನು ಕರ್ಕೊಂಡು ಬಂದು ಅವ್ರ ಜೊತೆಗೆ ಕಾಲ್ನಡಿಗೆ ಮಾಡಿಸ್ತಾ ಇದ್ದಾರೆ. ಅದು ಏನು ಪ್ರಯೋಜನ ಆಗ್ತದೆ ಅಂತ ನನಗೇನು ಅನಿಸಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವರು ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ, ಎಲ್ಲ ಟೈಮು ಅವ್ರನ್ನ ಜನ ಏನು ಒಪ್ಪಲ್ಲ. ಪ್ರಯೋಜನ ಹೆಂಗೆ ರಾಷ್ಟ್ರ ಮಟ್ಟದಲ್ಲಿ ಪರಿಣಾಮ ಬೀರೋದಾದ್ರೆ ಅವ್ರು ಎಷ್ಟು ವರ್ಷ ಆಯ್ತು ಈಗ ಪೊಲಿಟಿಕ್ಸ್ನಲ್ಲಿ ಇರ್ತಾ, ಆದ್ರಿಂದ ಆ ಪರಿಣಾಮಗಳು ಏನೂ ಆಗೋದಿಲ್ಲ. ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾರು ಪಾದಯಾತ್ರೆ ಮಾಡಿರಲಿಲ್ಲ, ಅದೊಂದು ರೆಕಾರ್ಡ್ ಮಾಡಲಿಕ್ಕೆ ಮಾಡಬಹುದು. ಅಷ್ಟು ಮಟ್ಟಿಗೆ ಅವ್ರದ್ದು ಅಚೀವ್ಮೆಂಟ್ ಆಗ್ಬೋದು. ಏನು ಮಾಡೋದು ಸರ್, ಕಾಂಗ್ರೆಸ್ಸು ಅದರ ನಡವಳಿಕೆಯಿಂದ 65 ವರ್ಷದ ಅದರ ಆಡಳಿತದಿಂದ ಆ ಮಟ್ಟಕ್ಕೆ ಹೋಗಿ ಆಗಿದೆ. ಇನ್ಮೇಲೆ ಜನ ಕಾಂಗ್ರೆಸ್ಸಿನ ಒಪ್ಪಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ನನಗೇನು ಅನಿಸಲ್ಲ. ಈ ದೇಶದ ಹಿತಾನ ಬಲಿ ಕೊಟ್ಟು ಕೂಡ ಅವರು ನಮಗೆ ಅಧಿಕಾರ ಇರಬೇಕು ಅಂತ ಹೇಳಿ ಹೇಳ್ತಾರೆ, ಅದು ಜನ ಒಪ್ತಾ ಇಲ್ಲ. ಈಗ ಸರಿಗ ಮೈಸೂರಿಗೆ ದಸರಾ ನಡೀತಾ ಇದೆ, ಏನೂ ಇಲ್ಲ, ನಮ್ಮ ಪೊಲೀಸು ಸಾಕಷ್ಟು ಬಂದೋಬಸ್ತ್ ಇದೆ. ಹೆಚ್ಚು ಕಮ್ಮಿ KSRP ಪ್ಲಾಟೂನ್ಗಳು, ಇದು ಏನೇನು ಇಲ್ಲಿ ತರಿಸ್ಕೊಳ್ಬೋದು, ನಮ್ಮ ಕಮಿಷನರು, ನಮ್ಮ IG ಎಲ್ಲರ ನೇತೃತ್ವದಲ್ಲಿ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎರಡೂ ಕಾರ್ಯಕ್ರಮದಲ್ಲಿ ಯಾವುದೇ ಕ್ಲಾಶು ಆಗೋದಿಲ್ಲ, ಬಂದೋಬಸ್ತನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಕಾಂಗ್ರೆಸ್ ಅಲೆ ಇದೆ ಅಂತ ಹೇಳ್ತಾರಲ್ಲ, ಏನು ಚುನಾವಣೆಗೆ 23 ಸರ್ ಅಲೆ, ಅವರು ಭ್ರಮೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರಿಗೂ ಗೊತ್ತಿದೆ ಅಲೆ ಏನಿದೆ ಏನಿಲ್ಲ ಅಂತೇಳಿ ಹೇಳಿ, ಹಂಗಂತೇಳಿ ಹೇಳಿ ಭ್ರಮೆ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನು ಪ್ರಯೋಜನ ಆಗಲ್ಲ. ಎಲ್ಲಿ ಜೋಡೆತ್ತು, ಆ ಜೋಡೆತ್ತುಗಳೆಲ್ಲ ಹಿಂದೆ ಒಟ್ಟಿಗೆ ಮಾಡಿದ್ದೆ, ಅವ್ರು ಎಲ್ಲಿ ಹೋಗಿದ್ದಾರೆ ಹೇಳಿ, ಎಷ್ಟಿದ್ರು ಎಷ್ಟಕ್ಕೆ ಬಂದರು. ಸಿದ್ದರಾಮಯ್ಯನವ್ರ ಆಡಳಿತವೇ ಇತ್ತಲ್ಲ, ಜನ ಒಪ್ಪೋದಿಲ್ಲ, ಅವರು ಸ್ಟ್ರಾಟಜಿ ಮಾಡ್ತಾರೆ. ಲಿಂಗಾಯತರು ವೀರೇಶ್ವರ ಹೊಡೆದ್ರು, ಟಿಪ್ಪು ಜಯಂತಿ ಮಾಡಿದ್ರು, ಏನೇನು ಮಾಡಬಾರ್ದು ಎಲ್ಲವನ್ನೂ ಮಾಡಿದರು. ಅದು ಎಲ್ಲರ ಆ ನೋವು ಎಲ್ಲರ ಮನಸ್ಸಲ್ಲೂ ಇನ್ನೂ ಇದೆ. ಇದೆಲ್ಲ ಸ್ಟಂಟ್ಗಳಿಂದ ಏನು ಪ್ರಯೋಜನ ಆಗಲ್ಲ. ಏನು 40% ರೀ, ರಮೇಶ್ ಕುಮಾರ್ ಹೇಳಿದಾರೆ 3 ತಲೆಮಾರು ಕೂತ್ ತಿನ್ನೋಷ್ಟು ನಾವು ದುಡ್ಕೊಂಡಿದ್ದೀವಿ ಅಂತ. ಆದ್ರಿಂದ ಇವ್ಯಾವ ನಡೆಯೋದಿಲ್ಲ. ರಾಹುಲ್ ಗಾಂಧಿ ಅಕ್ಕಪಕ್ಕದಲ್ಲಿ ಇರೋರೇ ಅವರು ಇನ್ನೂ ಬೇಲ್ ಮೇಲಿದ್ದಾರೆ, ಸ್ವತಃ ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾರೆ, ಸ್ವತಃ ಸೋನಿಯಾ ಗಾಂಧಿ ಬೇಲ್ ಮೇಲಿದ್ದಾರೆ. ಇನ್ನು ಏನು ಬೇಕು, ಯಾರಿಗೆ ಹೇಳ್ತಾರೆ ಇವರು 40%? 40% ಯಾರು ಡಾಕ್ಯುಮೆಂಟ್ ಕೊಟ್ಟಿಯಾರ, ಏನಾರು ಮಾಡ್ಬೇಕಲ್ಲ ಅವರು. ಸುಮ್ಮನೆ ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಆಪಾದನೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ ಅದಕ್ಕೆಲ್ಲ ಜನ ಏನು ತಲೆ ಕೊಡ್ತಾರ, ದಾಖಲಾತಿ ಕೊಡಲಿ. ನೋಡಿ, ಆ ಗಲಭೆ ಮಾಡಿದವ್ರ ಮೇಲೆ ಪೊಲೀಸ್ ಆಕ್ಷನ್ ಆಗುತ್ತೆ, ಯಾರು ಕಾನೂನು ಕೈಗೆ ತಗೊಂಡ್ಬಾರ್ದು. ನಾನೊಬ್ಬ ಗೃಹ ಸಚಿವನಾಗ ಅಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ. ಖಂಡಿತ ಭದ್ರತೆ ಇದೆ, ಯಾರಿಗೂ ಕೂಡ ಏನು ತೊಂದರೆ ಆಗದಿದ್ದಂಗೆ ನಮ್ಮ ಪೊಲೀಸರು ಕಾರ್ಯನಿರ್ವಹಿಸ್ತಾರೆ. ದಸರಾ ಕಾರ್ಯಕ್ರಮದಲ್ಲಿ ನಿನ್ನೆ ನಮ್ಮ ಪೊಲೀಸರದ ಕಾರ್ಯಕ್ರಮ ಇತ್ತು, ಪೊಲೀಸ್ ಬ್ಯಾಂಡ್ ಮತ್ತು ಪೊಲೀಸ್ ವಾದ್ಯವೃಂದ ಇಷ್ಟು ಚೆನ್ನಾಗಿ ಜನರನ್ನು ಅಟ್ರಾಕ್ಟ್ ಮಾಡಿದ್ರು, ಅತ್ಯಂತ ಸಂತೋಷದಿಂದ ಬಹಳ ಜನ ಫೋನ್ ಮಾಡಿದ್ರು ಇಷ್ಟು ಚೆನ್ನಾಗಿದೆ ಅಂತ. ನಾವು ನಿನ್ನೆ 3 ಲಕ್ಷ ರೂಪಾಯಿ ಅವಾರ್ಡನ್ನು ಕೂಡ ನಾವು ಆ ಟೀಮಿಗೆ ಘೋಷಣೆ ಮಾಡಿದ್ದೀವಿ. ನಿಮ್ಗೆ ಗೊತ್ತಿರಲಿ, 1860 ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು, 51 ಪೊಲೀಸ್ ಇದಕ್ಕೆ ಸುಪರ್ದಿಗೆ ತಗೊಂಡಿದ್ದೀವಿ. ಇವತ್ತು ರಾಜಮಹಾರಾಜ ಕಾಲದ ಪರಂಪರಾಗತವಾಗಿರ್ತಕ್ಕಂಥ ಅದನ್ನು ಇನ್ನಷ್ಟು ಶಕ್ತಿ ತುಂಬಿದ್ದೀವಿ. ಈ ಸಾರಿ 200 ಜನರನ್ನ ಅದಕ್ಕೆ ರಿಕ್ರೂಟ್ ಮಾಡಿದ್ದೀವಿ. ಆ ವಾದ್ಯ ಒಂದಕ್ಕೆ ಶಾಸ್ತ್ರೀಯ ಸಂಗೀತ ಗೊತ್ತಿರುವಂಥವ್ರನ್ನ 20 ಜನರನ್ನ ರಿಕ್ರೂಟ್ ಮಾಡಿದ್ದೀವಿ. ಇಷ್ಟು ಚೆನ್ನಾಗಿದೆ, ಇಡೀ ವರ್ಲ್ಡಲ್ಲೇ ನಾವು ಬೆಸ್ಟ್ ಪೊಲೀಸ್ ಬ್ಯಾಂಡ್ ಚೆನ್ನಾಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.